ಬಯಸುವಂಥದ್ದು. ಹಾಗೂ ಜನಸಾಮಾನ್ಯರು ಎಲ್ಲವನ್ನು ಎಲ್ಲ ಆಶೆಯನ್ನು ಬಿಟ್ಟು ಕೈ ಚೆಲ್ಲಿ ಇನ್ನು ನಮಗೆ ಏನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ಅವರೆಲ್ಲರೂ ಕೂಡ ದೇವರ ಹತ್ರ ಹೋಗಿ ಇವತ್ತು ಆಶ್ರಯ ತಾನು ಪಡೆದು ಆಶ್ರಯವನ್ನು ಪಡೆಯೋದು ಸ್ವಾಭಾವಿಕ. ಅಂಥ ಜನರ ಭಾವನೆಗಳನ್ನು ಕೂಡ ಅರ್ಥ ಮಾಡಲಿಕ್ಕೆ BJP ಸರ್ಕಾರ ವಿಫಲವಾಗಿದೆಯಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಜನರು BJPಯ ನಿಜವಾದ ಮುಖವಾಡವನ್ನು ಅರ್ಥ ಮಾಡಿಕೊಳ್ಬೇಕು. ಹಿಂದಿನ ಕಾಲದಲ್ಲಿ ನಾವು ಸಣ್ಣದಿರುವಾಗ ನಾವು ಪುಸ್ತಕದಲ್ಲಿ ನಾವು ಓದಿದ್ದೆವು, ಶಾಲಾ ಪುಸ್ತಕದಲ್ಲಿ ಎಲ್ಲ. ವಿದೇಶಿಯರು ಭಾರತ ದೇಶಕ್ಕೆ ಆಗಾಗ ಬಂದು ದಾಳಿ ಮಾಡಿ ಇಲ್ಲಿಯ ಧಾರ್ಮಿಕ ಕೇಂದ್ರಗಳನ್ನು ಒಡೆದು ಹೋಗ್ತಿದ್ರು, ಲೂಟಿ ಮಾಡ್ತಿದ್ರು. ನಮ್ಮ ಮಕ್ಕಳು ಭವಿಷ್ಯದಲ್ಲಿ ಓದ್ತಾರೆ, BJP ಅಧಿಕಾರ ಇದ್ದಾಗ ಧಾರ್ಮಿಕ ಕೇಂದ್ರಗಳನ್ನು, ಮಸೀದಿ, ಚರ್ಚ್ಗಳನ್ನು ಹಾಗೂ ದೇವಸ್ಥಾನವನ್ನು ಕೆಡವಿದ್ದಾರೆ ಅಂತೇಳಿ ನಮ್ಮ ಮಕ್ಕಳು ಕಲಿಯುವಂಥ ಒಂದು ಕಪ್ಪು ಚುಕ್ಕಿಯನ್ನು ಇವತ್ತು BJPಯ ಆಡಳಿತ ಕಾಲದಲ್ಲಿ ಇಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಇದಕ್ಕೆ ಯಾರನ್ನು ಜವಾಬ್ದಾರಿ ಮಾಡಬೇಕು? ಇನ್ನೂರು ವರ್ಷಗಳ ಇತಿಹಾಸ ಮತ್ತು ಪ್ರಸಿದ್ಧ ಮತ್ತು ಪಾವಿತ್ರ ದೇವಸ್ಥಾನದಲ್ಲಿ ಆ ಶಿಲ್ಪಕಲೆಗಳು, ಪವಿತ್ರ ಸಂಸ್ಕೃತಿ ಒಳಪಟ್ಟಂತಹ ಶಿಲೆಗಳು, ಅದರ ಆ ಒಂದು ಅದನ್ನೊಂದು ಕೂಡ ಅರ್ಥ ಮಾಡಲಿಕ್ಕೆ ಈ ಸರ್ಕಾರಕ್ಕೆ ಆಗದಿದ್ದರೆ ಮತ್ತು ಯಾವ ರೀತಿಯ ಆಡಳಿತ ಕೊಡಲಿಕ್ಕೆ BJPನಿಂದ ಸಾಧ್ಯ? ಇದು ಬಹುಶಃ ಇಡೀ ನಮ್ಮ ಜಿಲ್ಲೆಲ್ಲ ರಾಜ್ಯ ದೇಶದಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿದೆ. ನೈತಿಕ ಹೊಣೆ ಹೊತ್ತು ಕೊಟ್ಟು ಮೈಸೂರು ಉಸ್ತುವಾರಿ ಸಚಿವರಿಗೆ ರಾಜೀನಾಮೆ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರಾದ್ರೂ ಜವಾಬ್ದಾರಿ ವಹಿಸಲೇಬೇಕು. BJPಯವರು ಬಾಲಿಶತನದ ಹೇಳಿಕೆಯನ್ನು ನೀಡುತ್ತಿದ್ದಾರೆ, ಜನರನ್ನು ಮತ್ತೆ ಮತ್ತೆ ಮೂರ್ಖರನ್ನಾಗಿ ಪ್ರಯತ್ನ ಪಡ್ತಿದ್ದಾರೆ. BJP ಸರ್ಕಾರದಲ್ಲಿ ಧಾರ್ಮಿಕ ಕೇಂದ್ರಗಳನ್ನು ಕೆಡವಿದ್ದೇ ತಪ್ಪು. ಕೆಡವಿದ ನಂತರ ಇದನ್ನು ಹೈಕೋರ್ಟ್, ಇದನ್ನು ಸುಪ್ರೀಂ ಕೋರ್ಟ್ ಮತ್ತು ಅಧಿಕಾರಿಗಳ ಮೇಲೆ ತಲೆಗೆ ಕಟ್ಟಲಿಕ್ಕೆ ಹೋಗ್ತಾರಲ್ಲ, ಇದು ಇನ್ನೊಂದು ತಪ್ಪು. ಮತ್ತು ಇವರಿಗೆ ಅಧಿಕಾರಿಗಳು ಮಾಡುವಂತಹ, ಚೀಫ್ ಸೆಕ್ರೆಟರಿ ಮಾಡುವಂಥ ಆದೇಶ ಈ ರಾಜ್ಯ ಸರ್ಕಾರ